ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ತೊಂಬತ್ತೊಂಬತ್ತು ಸಂಖ್ಯೆ ನೂರ ತೊಂಬತ್ತೈದು ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ ಅದು ಅವನಿಗೆ ದೊರಕುವುದು ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು ಯಾಕೊಬ್ಬನು ಒಂದನೇ ಅಧ್ಯಾಯ ಐದರಿಂದ ಆರನೇ ವಚನಗಳು ದೈವಿಕ ದೃಷ್ಟಿಯಲ್ಲಿ ಅಂಗೀಕರಿಸಲ್ಪಡುವ ವಿಚಾರವೆಂದರೆ ದೀನತೆಯ ಆತ್ಮವಾಗಿದೆ ಮೇಲಿನಿಂದ ಬರುವ ಜ್ಞಾನವನ್ನು ಹೊಂದುವವರಿಗೆ ಇಂತಹ ಮನೋಭಾವನೆ ಇರುವುದು ಅವಶ್ಯ ಅವರು ತಮ್ಮ ಸ್ವಂತ ದೌರ್ಬಲ್ಯ ಹಾಗೂ ಜ್ಞಾನದ ಕೊರತೆಗಳ ಬಗ್ಗೆ ಧೀನತೆಯಿಂದ ಗಣನಿಗೆ ತರಬೇಕು ಇಲ್ಲದಿದ್ದಲ್ಲಿ ಪ್ರಸ್ತುತ ಕಾಲದಲ್ಲಿ ದೇವರು ಕೊಡಲು ಇಚ್ಛಿಸುವ ಜ್ಞಾನವನ್ನು ಉಚಿತವಾಗಿಯೂ ಮನಪೂರ್ವಕವಾಗಿಯೂ ಸ್ವೀಕರಿಸಲು ಆಗುವುದಿಲ್ಲ ಹೃದಯದಲ್ಲಿ ಧೀನತೆ ಉಳ್ಳವರು ಮಾತ್ರ ಇದನ್ನು ಪಡೆಯುತ್ತಾರೆ ಮತ್ತು ಇನ್ನೂ ಕಂಡುಬರುವಂತೆ ಸ್ವಸ್ಥ ಬುದ್ಧಿಯ ಆತ್ಮದ ತಳಹದಿಯಾಗಿ ಈ ದೀನತೆಯ ಮನಸ್ಸು ಅವಶ್ಯವಾಗಿದೆ ದೀನತೆಯ ಮನೋಭಾವವು ಇಲ್ಲದೆ ಹೋದಲ್ಲಿ ಯಾರಾದರೂ ನೀತಿಯುತವಾಗಿ ಸಮಂಜಸವಾಗಿ ನಿಷ್ಪಕ್ಷಪಾತವಾಗಿ ಆಲೋಚಿಸುವ ಪರಿಸ್ಥಿತಿಯಲ್ಲಿರುತ್ತಾರೆಯೇ ಆದುದರಿಂದ ದೀನತೆಯು ಕ್ರಿಸ್ತನ ಮನಸ್ಸಿನಲ್ಲಿ ಅಥವಾ ಮನೋಭಾವನೆಯಲ್ಲಿ ಪ್ರಧಾನವಾದ ಅಂಶವೆಂಬುದನ್ನು ನಾವು ಒಪ್ಪಿಕೊಳ್ಳಬೇಕು ಆಮೇಲೆ